ನನ್ನ ನಿರೀಕ್ಷೆ ಡಿ ಕೆ ಶಿವಕುಮಾರ್ ನಮ್ಮ ಅಣ್ಣ ಆಗಿರೋದ್ರಿಂದ ಆಗ್ಬೇಕು ಅನ್ನೋದು. ಕಷ್ಟಪಟ್ಟಿದ್ದಾರೆ, ಸತತ 3 ವರ್ಷಗಳ ಕಾಲ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಪಕ್ಷ ಸಂಕಷ್ಟದಲ್ಲಿತ್ತು. ಸೊ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಮಾತನ್ನ ಕೊಟ್ಟಿದ್ರು ಆ ಮಾತಿನಂತೆ ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಕೊಟ್ಟು ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದಿನ ತೀರ್ಮಾನ ಪಕ್ಷದ ವರಿಷ್ಠರು ತಗೊಳ್ತಾರೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹತ್ರ ಮಾತನಾಡ್ತಾರೆ. ಒಟ್ಟಾರೆ ನಮ್ಮ ಜವಾಬ್ದಾರಿ ಪಕ್ಷವನ್ನ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ಹೋರಾಟ ಮಾಡಿ ತರಬೇಕಾಗಿತ್ತು. ಸಂಕಷ್ಟ ಸಮಯದಲ್ಲಿ ಪಕ್ಷವನ್ನ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಕೊಟ್ಟಿದ್ರು. ಕೊಡುವಂತ ಸಂದರ್ಭದಲ್ಲಿ ನಿನ್ ಮೇಲೆ ನಂಬಿಕೆ ಇದೆ, ನೀನು ಕರ್ನಾಟಕವನ್ನ ಅಧಿಕಾರಕ್ಕೆ ತರ್ತೀಯ ಅಂತಕ್ಕಂತ ವಿಶ್ವಾಸ ನಮಗಿದೆ, ನಾನು ನಿಮ್ ಜೊತೆ ಇದ್ದೇವೆ ಅಂತ ಹೇಳಿದ್ರು. ಅದನ್ನ ಇವತ್ತು ಶಿವಕುಮಾರ್ ಅವ್ರು ಮಾಡಿದ್ದಾರೆ. ಮುಂದಿನ ತೀರ್ಮಾನ ಪಕ್ಷದ ವರಿಷ್ಠರು. ಸರ್, ಈಗ ಅಧಿಕಾರ ಹಂಚಿಕೆ ಅನ್ನುವಂತದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಅದಕ್ಕೇನಾದರೂ ಅದೆಲ್ಲವೂ ಕೂಡ ಮಾಧ್ಯಮದ ಸೃಷ್ಟಿ, ಯಾವುದೇ ವಿಚಾರಗಳು ಇದರಲ್ಲಿ ಚರ್ಚೆ ಆಗ್ತಾ ಇಲ್ಲ. ಅದರ ಬಗ್ಗೆ ಯಾವುದೇ ಮಾತು ಚರ್ಚೆಗಳು ಇಲ್ಲ, ಎಲ್ಲವೂ ಕೂಡ ಗಾಳಿಯಲ್ಲಿ ಸುದ್ದಿ, ಗಾಳಿ ಸುದ್ದಿಗಳು. ಸೊ ಯಾವುದು ಕೂಡ ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ, ಅಥವಾ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಹತ್ರ ಆಗ್ಲಿ ನಾನು ಅವರ ಹತ್ರ ಆಗ್ಲಿ ಈ ವಿಚಾರಗಳನ್ನ ಯಾವತ್ತು ಚರ್ಚೆ ಮಾಡಲಿಲ್ಲ. ಒಂದು ವಿಚಾರ, ಕಷ್ಟಪಟ್ಟವರಿಗೆ ಫಲ ಸಿಗುತ್ತೆ ಅಂತಕ್ಕಂತ ನಂಬಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಕೆಲವು ಕಡೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋಗಿದ್ದಾರೆ, ಅಧಿಕೃತ ಘೋಷಣೆಯಷ್ಟೇ ಬಾಕಿ ಅನ್ನೋ ರೀತಿಯಾದಂತಹ ಮೆಸೇಜ್ಗಳು ಹೋಗ್ತಾ ಇದೆ, ಸುದ್ದಿಗಳು. ಕೆಲವರು ಹೇಳ್ತಾರೆ, ಹೇಳೋರ್ನ ನಾವು ಬೇಡ ಅನ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಒಂದು ತಾಳ್ಮೆ ಇರಬೇಕು. ಪಕ್ಷ ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಕಷ್ಟಪಟ್ಟಿದೀವಿ, ಕೂಲಿ ಕೊಡಿ ಅಂತ ಕೇಳ್ತೀವಿ.